ಪದವಿ ಕಲಿತು ಶಿಕ್ಷಣ ಪಡೆದು ಅದರ ಉಪಯೋಗವಾಗದಿದ್ದರೆ ಅದರ ಪ್ರಯೋಜನವೇನು? ಇಂದಿನ ಯುವಕರು ಮಾಡುತ್ತಿರುವ ಕಾರ್ಯಗಳೇನು ಎಂಬ ಪ್ರಶ್ನೆ ಹಾಕಿಕೊಂಡು ನಡೆಯಿರಿ. ಇಂದಿನ ಯುಗದಲ್ಲಿ ಸಾಧನೆ ಸುಲಭವಲ್ಲ. ಕೌಶಲ ಇಲ್ಲದ ವಿದ್ಯಾರ್ಥಿಗಳ ಜೀವನ ವ್ಯರ್ಥ. ಇಲ್ಲ ಸಲ್ಲದ ಚಟುವಟಿಕೆ ಬಿಟ್ಟು ಬದುಕು ಕಟ್ಟಿಕೊಡುವ ವಿಷಯದತ್ತ ನಿಮ್ಮ ಮನಸ್ಸು ಕೇಂದ್ರೀಕರಿಸಿ ಎಂದರು ಶ್ರೀನಿವಾಸ್ ರಾಘವೇಂದ್ರ ಸಚಿನ್. ವಿದ್ಯಾರ್ಥಿನಿಯರು ತಮ್ಮ ಭವಿಷ್ಯದಲ್ಲಿ ಗುರಿ ತಲುಪಬೇಕು. ಇಂದಿನ ಯುಗದಲ್ಲಿ ಪುರುಷನಷ್ಟೇ ಸಮಾನ ಕಾಣುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಮುಂದೆ ಬಂದು ಉನ್ನತ ಪರಿಶ್ರಮದಿಂದ ಹುದ್ದೆಗೇರಿ ಭಾರತದ ಸಂವಿಧಾನದಡಿ ಇಂದು ಗ್ರಾಮೀಣ ಭಾರತದಲ್ಲೂ ಭೇದ ಭಾವ ಮಾಡದೆ ಪಾಲಕರು ತಮ್ಮ ಮಕ್ಕಳನ್ನು ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದಾರೆ. ಇದರಿಂದ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಕಡಿಮೆಯಾಗಲು ಕಾರಣವಾಗಿದೆ. ಆರ್ಥಿಕ ಸಬಲೀಕರಣ ಒಂದು ಧ್ಯೇಯ ವಾಕ್ಯವಾಗಿಸಿಕೊಂಡು ಎಲ್ಲರೂ ಇಂದು ಶಿಕ್ಷಣ ಪಡೆಯುತ್ತಿದ್ದಾರೆ. ಇನ್ನು ಕೆಲ ಕುಟುಂಬದವರು ತಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸುವುದರೊಂದಿಗೆ ಅವರ ಸ್ವಾತಂತ್ರ್ಯವನ್ನು ಮತ್ತು ಉನ್ನತ ಹುದ್ದೆಯಿಂದ ವಂಚಿತರಾಗುತ್ತಿದ್ದಾರೆ. ಅವಕಾಶ ಸಿಕ್ಕಾಗ ಅದರ ಸದುಪಯೋಗ ಪಡೆದುಕೊಳ್ಳಿ. ಸಮಯದ ಮಹತ್ವ ಅರಿತು ನಡೆಯಿರಿ. ಆಲಸ್ಯ ಜೀವನ ಬಿಟ್ಟು ಗುರಿ ಮತ್ತು ಒಳ್ಳೆಯ ಮೌಲ್ಯಯುತ ಮಾತಿನಂತೆ ನಡೆಯಿರಿ. ಕಳೆದು ಹೋದ ಕಾಲ ಮರಳಿ ಚಿಂತಿಸಿ ಫಲವಿಲ್ಲ. ತುಗಸಟ್ಟಿ. ಜೀವನ ಸುಸೂತ್ರವಾಗಿ ಸಾಗಬೇಕಾದರೆ ಗಾಳಿಪಟದ ಸೂತ್ರದಂತೆ ಜೀವನ. ಗುರಿ ಮುಟ್ಟಬೇಕಾದರೆ ಕೀಳರಿಮೆ ಭಾಷೆಯ ತೊಡಕು ಮರೆತು ತಮ್ಮ ಪರಿಶ್ರಮದೊಂದಿಗೆ ಮುನ್ನಡೆಯಿರಿ. ಸಾಧ್ಯತೆ ಅರಿಯದೇ ಪ್ರಯತ್ನಕ್ಕೆ ಮುನ್ಸಾಗದಿರುವುದು ದಡ್ಡತನ. ವಿದ್ಯಾರ್ಥಿಗಳು ಭವಿಷ್ಯ ರೂಪಿಸಿಕೊಳ್ಳಬೇಕಾದರೆ ಅನಾವಶ್ಯಕ ಸಂಗತಿಗಳಿಗೆ ಕಿವಿಗೂಡದಿರಿ. ಸ್ಮಾರ್ಟ್ ಕ್ಲಾಸ್ ಚಿಕ್ಕೋಡಿ ಪರೀಕ್ಷಾ ಕೇಂದ್ರ ತರಬೇತಿ ಕೇಂದ್ರ ಭಾವನಾ ಶ್ರೀನಿವಾಸ್. ಶ್ರೀನಿವಾಸ್ ಬಾಲರಾಜು ನಿರ್ದೇಶಕರಾದ ಇಲ್ಲಿನ ವಿದ್ಯಾರ್ಥಿಗಳ ಸ್ಥಳೀಯವಾಗಿ ತರಬೇತಿ ಕಲ್ಪಿಸುವ ನಿಟ್ಟಿನಲ್ಲಿ ಕಡಿಮೆ ಶುಲ್ಕದಲ್ಲಿ ತರಬೇತಿ ನೀಡುವ ತರಬೇತಿ ದೈಹಿಕ ಪ್ರವೇಶ ಹೊಂದಿದ್ರೆ ಆನ್ಲೈನ್ ಕ್ಲಾಸ್ಗಳು ಉಚಿತ. ಸೋಮ ಇರೋದು ಕೂಡ ಇವತ್ತಿನ ಇನ್ನೊಂದು ಉದ್ಯೋಗಸ್ಥ ಹೆಣ್ಮಕ್ಕಳ ಸಮಸ್ಯೆ ಅಂತ ನಾವು ಇಲ್ಲಿ
ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಇದು ಮೇನ್. ಆಮೇಲೆ ಕರೆಂಟ್ ಅಫೇರ್ಸ್, ಜನರಲ್ ಅವೇರ್ನೆಸ್ ಇದು. ಆಮೇಲೆ ಸಾಫ್ಟ್ ಸ್ಕಿಲ್ಸ್ ಅಲ್ಲಿ ಎಲ್ಲ ತರದ ಪರ್ಸನಾಲಿಟಿ ಡೆವಲಪ್ಮೆಂಟ್, 40 ಟಾಪಿಕ್ಸ್ ಬರುತ್ತೆ. ಪ್ಲಸ್ ಕಮ್ಯುನಿಕೇಷನ್ ಸ್ಕಿಲ್, ಅಂದ್ರೆ ಇಮೇಲ್ ಹೆಂಗ್ ಕಳಿಸೋದು, ಲೆಟರ್ ಬರೆಯೋಕೆ ಎಷ್ಟು ಜನ ಬರಲ್ಲ, ಲೆಟರ್ ರೈಟಿಂಗ್ ಹೆಂಗ್ ಇಟ್ಕೊಂಡು ಎಲ್ಲ ತರದ ಏನಿದೆಯಲ್ಲ ಅದೆಲ್ಲ ಇಲ್ಲಿ ಸಿಗುತ್ತೆ. ಮತ್ತೆ ಇನ್ನೊಂದ್ಸತಿ ಹೇಳ್ತಾರೆ, ಆಫ್ಲೈನ್ ಅಲ್ಲಿ ಯಾರು ಬರ್ತಾರೆ,